ಏನು ಕೃಷಿ ಉತ್ಪನ್ನಗಳನ್ನು ಸಾಗಾಟ ಮಾಡುವಾಗ ಪಾವಗಡ ತಾಲೂಕಿನಲ್ಲಿ ವಾಹನಗಳನ್ನು ಆಂಧ್ರದ ಮಡಕಶಿರದಲ್ಲಿ ಅಧಿಕಾರಿಗಳು ತಡೆದು ಕಿರಿಕನ್ನು ಮಾಡ್ತಿದ್ದಾರೆ. ಈ ಕಿರಿಕಿರಿ ನೀಡುವುದನ್ನು ನಿಲ್ಲಿಸಿದ್ದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ಕರವೇ ರಾಜ್ಯ ಘಟಕದ ಉಪಾಧ್ಯಕ್ಷ ಉಮೇಶ್ ಗೌಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ರೈತರು ತಾವು ಬೆಳೆದ ತರಕಾರಿ, ಹೂ, ಹಣ್ಣು ಇತ್ಯಾದಿಗಳನ್ನು ಸಾಗಾಟ ಮಾಡುವಾಗ ಆಂಧ್ರದ ಅಧಿಕಾರಿಗಳು ಇಲ್ಲ ಸಲ್ಲದ ನೆಪ ನೀಡಿ ದಂಡ ವಿಧಿಸುವುದು, ಗಂಟೆಗಟ್ಟಲೆ ವಾಹನಗಳನ್ನು ನಿಲ್ಲಿಸಿಕೊಳ್ಳುವ ಮೂಲಕ ರೈತರಿಗೆ ತೊಂದರೆ ಕೊಡ್ತಿದ್ದಾರೆ ಎಂಬ ದೂರುಗಳು ಬಂದಿವೆ. ಈ ಬಗ್ಗೆ ಹಿಂದೆಯೂ ಕೂಡ ಎಚ್ಚರಿಕೆ ನೀಡಲಾಗಿತ್ತು. ಸಮಸ್ಯೆ ಮುಂದುವರೆದಲ್ಲಿ ದೊಡ್ಡ ಹೋರಾಟ ನಡೆಸಲಾಗುವುದು ಎಂದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಹಿಳಾ ಘಟಕದ ಅಧ್ಯಕ್ಷೆ ಶಶಿಕಲಾ, ಮಿರ್ಚಿ ಗೋಪಾಲ್, ನರಸಿಂಹಮೂರ್ತಿ ಮತ್ತಿದ್ದರು ಹಾಜರಿದ್ದರು. ಬಂದಾಗ ನಮ್ಮ ಅಧ್ಯಕ್ಷರು ಪದಾಧಿಕಾರಿ ಸೇರಿ ಮತ್ತು ಏನು ತರಕಾರಿ ಗಾಡಿಗಳು ಬರ್ತವೆ ಭಾಳ ತೊಂದರೆ ಕೊಡ್ತಾ ಇದ್ದಾರೆ ಅಂತಂದರು. ಹರಟಿ ಹೋದರು. ಆ ಸಮಸ್ಯೆ ಬೇಗ ಬಗೆಹರಿಬೇಕು. ಸಮಸ್ಯೆ ಬಗೆಹರಿಕೆ ಅಂದರೆ ಇಲ್ಲಿನ ಶಾಸಕರು ಇಲ್ಲಿನ ಶಾಸಕರುಗಳು ಇಲ್ಲ ರಾಜಕಾರಣಿಗಳು ಹೇಳಿದರೆ ಸಪೋರ್ಟ್ ಮಾಡಬೇಕು. ಯಾಕೆಂದರೆ ಈಗ ತೋರ್ತಾ ಇರೋದು ತುಂಬ ಬಡವರು. ಇವತ್ತು ಏನೇ ತರಕಾರಿ ಬೆಳೆದ್ರು ರೈತರಿಗೆ ಅನುಕೂಲ ಆಗ್ತಾ ಇದೆ. ಆ ತರಕಾರಿ ಬೆಂಗಳೂರಿಗೆ ಹೋಗಿದ್ರೆ ತುಮಕೂರು ಬರಬೇಕು. ಈ ಗಡಿ ಭಾಗದಲ್ಲಿ ಏನಾಗ್ತಾ ಇದೆ ಅಂದರೆ ಭಾಳ ತೊಂದರೆ ಕೊಡ್ತಾ ಇದ್ರು ಅಂತೇಳಿ ನನ್ನ ಮಾಹಿತಿ ಇದೆ. ಈ ಮಾಹಿತಿ ಹಿಂಗೆ ಕಂಟಿನ್ಯೂ ಆದರೆ ನಾವೇ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಕುಮಾರ್ ಶೆಟ್ಟಿಯವರ ಸಾನ್ನಿಧ್ಯದಲ್ಲಿ ನಾವೇನು ನಮ್ಮ ತುಮಕೂರು ಜಿಲ್ಲೆ ರಾಜ್ಯ ಹೋಗ್ತಿದ್ದೇವೆ. ಈಗ ಹೋರಾಟ ಮಾಡಲೇಬೇಕಾಗತ್ತೆ. ಈಗ ತೊಂದರೆ ಆಗ್ತಾರೆ ರೈತರಿಗೆ. ಇವತ್ತು ಬೆಳೆದಂತೆ ಬೆಳೆ ತಗೊಂಡೋಗ್ಬೇಕಾದ್ರೆ ಇವತ್ತು ತೊಂದರೆ ಕೊಡ್ತಾರೆ ಅಂದರೆ ಎಲ್ಲೋಗ್ಬೇಕು? ಈಗ ರೈತರು ಎಲ್ಲೋಗ್ತಾರೆ? ಇವತ್ತು 1,000 ರೂಪಾಯಿ ಹಾಸ್ಪಿಟ್ಲ್ ಎಲ್ಲಿ ತಂದಿಕ್ತಾರೆ? ಇವತ್ತು ಇವೆಲ್ಲ ಸಮಸ್ಯೆ ಬಗೆಹರಿಲ್ಲ ಅಂದರೆ ನಾವೇ ಇಲ್ಲಿಂದಲೇ ಉಗ್ರವಾದ ಹೋರಾಟ ಮಾಡ್ತೀವಿ, ಜಾಥಾ ಹೋಗ್ತೀವಿ ತುಮಕೂರಿಗೆ. ಇದು ಒಂದು ಹೇಳಿಕೆ ಕೊಡ್ತಾ ಇದ್ದೀನಿ. ಇಲ್ಲಿಗೆ ನಿಲ್ಲಬೇಕು. ಇಲ್ಲಿ ಪ್ರತಿಯೊಂದು ಏನು ಸಮಸ್ಯೆ ಇದೆ ಗಡಿ ಭಾಗದಲ್ಲಿ ಪರಿಹಾರ ಆಗಬೇಕು ಅಂತ ಕೇಳ್ಕೊತಾ ನಿಮ್ಮ ಕಡೆಯಿಂದ.